ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವ್ಯಕ್ತಿ ತಾನು ಜನಿಸಿದ ಸಮಯದಲ್ಲಿ ಇರುವ ಗ್ರಹಗಳ ಸ್ಥಾನ ಹಾಗೂ ಚಲನೆಗೆ ಅನುಗುಣವಾಗಿ ಭಿನ್ನವಾದ ಜನ್ಮ ನಕ್ಷತ್ರ ಹಾಗೂ ರಾಶಿ ಚಕ್ರವನ್ನು ಹೊಂದಿರುತ್ತಾನೆ ಅವುಗಳಿಗೆ ಅನುಗುಣವಾಗಿ ಜನ್ಮ ಕುಂಡಲಿಯನ್ನು ರಚಿಸಲಾಗುವುದು ಕುಂಡಲಿಯಲ್ಲಿ ಇರುವ ಗ್ರಹಗಳ ಸ್ಥಾನ ಹಾಗೂ ನಮ್ಮ ರಾಶಿಯನ್ನು ಆಳುವ ಗ್ರಹಗಳಿಗೆ ಸಂಬಂಧಿಸಿದಂತೆ ನಮ್ಮ ನಿತ್ಯದ ಬದುಕು ನಿರ್ಧಾರವಾಗುತ್ತದೆ ಅದೃಷ್ಟಗಳು ಹಾಗೂ ದುರಾದೃಷ್ಟಗಳು ಸಹ ಅವುಗಳ ಪ್ರಭಾವದಿಂದಲೇ ಬದಲಾಗುವುದು ಎಂದು ಹೇಳಲಾಗುವುದು ಹಾಗಾಗಿ ನಮ್ಮ ಮೇಲೆ ಪ್ರಭಾವ ಬೀರುವ ನವಗ್ರಹಗಳಿಗೆ ಸಂಬಂಧಿಸಿದ ಹರಳುಗಳನ್ನು ಧರಿಸಿದರೆ ಉತ್ತಮ ಫಲಗಳು ಹೆಚ್ಚು ಲಭಿಸುವುದು ಕಷ್ಟಗಳು ಹಾಗೂ ಆಗಾಗ ಕಾಡುವ ಅಡೆತಡೆಗಳೆಲ್ಲವೂ ಕಡಿಮೆಯಾಗುವವು ಎಂದು ಹೇಳಲಾಗುತ್ತದೆ ಇತ್ತೀಚಿನ ದಿನಗಳಲ್ಲಿ ಜಗತ್ತಿನಾದ್ಯಂತ ರತ್ನಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗಿದೆ ಅದರಲ್ಲೂ ಭಾರತದ ಹಿಂದೂ ಸಂಸ್ಕೃತಿಯಲ್ಲಿ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆಯೋ ಅಷ್ಟೇ ಪ್ರಾಮುಖ್ಯತೆಯನ್ನು ರತ್ನಗಳಿಗೆ ನೀಡಲಾಗಿದೆ ರತ್ನಗಳಲ್ಲಿ ಮೂರು ಶ್ರೇಣಿಗಳಿವೆ ಒಂದು ಪ್ರಾಣಿಜನ್ಯ ರತ್ನ ಎರಡು ವನಸ್ಪತಿ ರತ್ನ ಮೂರು ಖನಿಜ ಜನ್ಯ ರತ್ನ ಸಾಮಾನ್ಯವಾಗಿ ಇವುಗಳು ಮಾನವ ಸಮೂಹದ ಮೇಲೆ ಬಹಳ ಉಪಯುಕ್ತ ಪರಿಣಾಮ ಬೀರುತ್ತದೆ ರತ್ನಗಳ ಧಾರಣೆಯಿಂದ ನಮಗೆ ಶಾಂತಿ ಆರೋಗ್ಯ ಆಯುಷ್ಯ ಅಭಿವೃದ್ಧಿಯನ್ನು ಖಂಡಿತವಾಗಿ ಪಡೆಯಬಹುದು ಜಗತ್ತಿನ ಎಲ್ಲ ಜೀವರಾಶಿಗಳನ್ನು ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡಿರುವ ಸೃಷ್ಟಿಯ ನವಗ್ರಹಗಳು ಮಾನವನನ್ನು ನಾನಾ ವಿಧವಾಗಿ ಕಾಡಿ ಆಯಾಯ ವ್ಯಕ್ತಿಯ ಕರ್ಮಾನುಸಾರ ಸಮಸ್ಯೆಗಳನ್ನು ತಂದೊಡ್ಡುತ್ತದೆ ಈ ಸಮಸ್ಯೆಗಳು ನಾನಾ ಬಗೆಯದಾಗಿರುತ್ತದೆ ಅದೃಷ್ಟದ ಹರಳನ್ನು ಧರಿಸುವ ಮೊದಲು ದೆಸೆಗಳು ಮತ್ತು ತ್ರಿಕೋನ ದೆಸೆಗಳನ್ನು ಪರಿಗಣಿಸಬೇಕಾಗುವುದು ಮಹಾದೆಸೆಗಳು ಮತ್ತು ತ್ರಿಕೋನ ದೆಸೆ ನಡೆಯುವ ಸಂದರ್ಭದಲ್ಲಿ ಸೂಕ್ತ ಹರಳನ್ನು ಧರಿಸುವುದರಿಂದ ಅಧಿಕ ಲಾಭ ಉಂಟಾಗುವುದು ಎಂದು ಹೇಳಲಾಗುವುದು ಕುಂಡಲಿಯಲ್ಲಿ ಲಗ್ನ ಸ್ಥಾನದಲ್ಲಿ ಇರುವ ಗ್ರಹ ಪಂಚಮ ಮನೆಯಲ್ಲಿ ಇರುವ ಗ್ರಹ ಮತ್ತು ಒಂಬತ್ತನೇ ಮನೆಯಲ್ಲಿ ಇರುವ ಗ್ರಹಗಳ ರತ್ನವನ್ನು ಧರಿಸಬಹುದು ಎಂದು ಹೇಳಲಾಗುವುದು ಅನುಕೂಲಕರವಾದ ಗ್ರಹವು ಮೊದಲಿಗಿಂತ ದುರ್ಬಲ ಫಲವನ್ನು ನೀಡುತ್ತಿದ್ದರೆ ಆ ಗ್ರಹಕ್ಕೆ ಸಂಬಂಧಿಸಿದ ಹರಳನ್ನು ಧರಿಸಬೇಕು ಆಗ ಜೀವನದಲ್ಲಿ ಉಂಟಾಗುವ ಅನೇಕ ಅಡೆತಡೆಗಳನ್ನು ಸುಲಭವಾಗಿ ನಿವಾರಿಸಬಹುದು ಮೇಷ ರಾಶಿಯವರು ಉತ್ಸಾಹಣದ ಗಣಿಗಳು ಎಂದೇ ಕರೆಯಿಸಿಕೊಳ್ಳುವವರು ಎಷ್ಟು ಉತ್ಸಾಹದಿಂದಿರುತ್ತಾರೋ ಅಷ್ಟೇ ವೇಗವಾಗಿ ಮಂಕಾಗುತ್ತಾರೆ ಎಷ್ಟೇ ಆತ್ಮವಿಶ್ವಾಸ ಹಾಗೂ ಧೈರ್ಯ ಅವರಲ್ಲಿದ್ದರೂ ಒಮ್ಮೊಮ್ಮೆ ಅದು ಸಹಾಯಕ್ಕೆ ಬರುವುದಿಲ್ಲ ಮೇಷರಾಶಿಯವರ ಅದೃಷ್ಟ ರತ್ನ ಅಥವಾ ಹರಳು ಎಂದರೆ ಹವಳ ಹವಳವನ್ನು ಚಿನ್ನದ ಉಂಗುರದಲ್ಲಿ ಸೇರಿಸಿ ಮಂಗಳವಾರದಂದು ಧರಿಸಬೇಕು ಧರಿಸುವಾಗ ಓಂ ಭೌಂ ಭೌಮಾಯ ಎನ್ನುವ ಮಂತ್ರವನ್ನು ಹೇಳುವುದರ ಮೂಲಕ ಧರಿಸಬೇಕು ಅಥವಾ ಮೇಷರಾಶಿಗೆ ಕುಜ ಅಧಿಪತಿಯಾಗಿದ್ದು ಈ ರಾಶಿಯವರು ಪುಷ್ಯರಾಗ ಧರಿಸಬೇಕು ತಾಮ್ರ ಅಥವಾ ಚಿನ್ನದಲ್ಲಿ ತೋರು ಅಥವಾ ಉಂಗುರ ಬೆರಳಿಗೆ ಧರಿಸಬೇಕು ಈ ಹವಳವನ್ನು ಧರಿಸುವುದರಿಂದ ದೈಹಿಕವಾಗಿ ಉತ್ತಮ ಆರೋಗ್ಯ ಲಭಿಸುವುದು ರಕ್ತವು ಶುದ್ಧೀಕರಿಸುತ್ತದೆ ವ್ಯಕ್ತಿಯಲ್ಲಿ ಧೈರ್ಯ ಮತ್ತು ಶಕ್ತಿಯು ಹೆಚ್ಚುವುದು ಮಹಿಳೆಯರಿಗೆ ಸೂಕ್ತ ಸಮಯದಲ್ಲಿ ವಿವಾಹವಾಗಲು ಸಹಾಯ ಮಾಡುವುದು ದುಷ್ಟಶಕ್ತಿ ಹಾಗೂ ನಕಾರಾತ್ಮಕ ಸೆಳೆತದಿಂದ ರಕ್ಷಣೆ ನೀಡುವುದು ಕೆಂಪು ಹವಳವು ಅವರಿಗೆ ಶಕ್ತಿ ತುಂಬಲು ಸಹಕಾರಿಯಾಗಿದೆ ಅವರಲ್ಲಿ ನಾಯಕತ್ವದ ಗುಣಗಳನ್ನು ಹೆಚ್ಚಿಸುತ್ತದೆ ಈ ರಾಶಿಯವರು ಬುದ್ಧಿವಂತರು ಹಾಗೂ ಕುಶಾಗ್ರಮತಿಗಳಾಗಿದ್ದರೂ ಹಠ ಹಾಗೂ ಮೊಂಡು ಪ್ರವೃತ್ತಿ ಇವರದ್ದಾಗಿದೆ ಇವರಿಗೆ ಶೀಘ್ರ ಕೋಪ ಬರುತ್ತದೆ ಇದರಿಂದ ಅನಾಹುತಗಳೇ ಹೆಚ್ಚು ಸಂಭವಿಸುತ್ತದೆ ವೃಷಭ ರಾಶಿ ಅಧಿಪತಿ ಶುಕ್ರ ವೃಷಭ ರಾಶಿಯವರಿಗೆ ಹೊಂದುವ ರತ್ನವೆಂದರೆ ವಜ್ರ ಮತ್ತು ನೀಲಮಣಿ ಶುಕ್ಲ ಪಕ್ಷದ ಶುಕ್ರವಾರದಂದು ಈ ರತ್ನಗಳನ್ನು ಧರಿಸಬೇಕು ಧರಿಸುವಾಗ ಓಂ ಶುಂ ಶುಕ್ರಾಯ ನಮಃ ಎನ್ನುವ ಮಂತ್ರವನ್ನು ಜಪಿಸಬೇಕು ಇವರು ವಜ್ರ ನೀಲವನ್ನು ಚಿನ್ನ ಪ್ಲಾಟಿನಂ ಅಥವಾ ಬೆಳ್ಳಿಯಲ್ಲಿ ಮಧ್ಯ ಅಥವಾ ಕಿರುಬೆರಳಿಗೆ ಧರಿಸಿಕೊಳ್ಳಬೇಕು ವಜ್ರವನ್ನು ಧರಿಸುವರಿಂದ ವ್ಯಕ್ತಿ ಆರೋಗ್ಯವಂತ ಧೈರ್ಯಶಾಲಿ ಮತ್ತು ಬುದ್ಧಿವಂತ ವ್ಯಕ್ತಿಯಾಗುತ್ತಾನೆ ಅಪ್ರಾಕ್ತ ವಯಸ್ಸಿನಲ್ಲಿಯೇ ವಿವಾಹವಾಗುವುದು ಹಾಗೂ ಬೆಂಕಿಯ ಅಪಾಯಗಳಿಂದ ರಕ್ಷಣೆ ನೀಡುವುದು ಮಹಿಳೆಯರಲ್ಲಿ ಗರ್ಭಾಶಯದ ಸಮಸ್ಯೆ ಇದ್ದರೆ ಸುಧಾರಣೆಯಾಗುವುದು ಪುರುಷರಲ್ಲಿ ಲೈಂಗಿಕ ಅಸ್ವಸ್ಥತೆಯನ್ನು ಸುಧಾರಿಸುವುದು ಫಲವತ್ತತೆಯನ್ನು ಹೆಚ್ಚಿಸುವುದು ಪುತ್ರ ಸಂತಾನ ಬಯಸುವ ಮಹಿಳೆಯರು ವಜ್ರವನ್ನು ಧರಿಸಬಾರದು ಸಂತಾನ ಅಥವಾ ಸೂಕ್ತ ಸಂತಾನವನ್ನೇ ಬಯಸುವವರು ಆತ್ಮಾವಲೋಕನ ಮಾಡಿಕೊಂಡು ನಂತರ ಹರಳುಗಳನ್ನು ಧರಿಸಬೇಕು ಲಗ್ನದಲ್ಲಿ ಯಾವ ಗ್ರಹ ಇದೆ ಎನ್ನುವುದನ್ನು ಪರಿಶೀಲಿಸಿ ಧರಿಸುವುದು ಉತ್ತಮ ಎಂದು ಹೇಳಲಾಗುವುದು ವೃಷಭ ರಾಶಿಯವರಿಗೆ ವಜ್ರವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಏಕೆಂದರೆ ಅದು ಧರಿಸಿದವರ ವ್ಯಕ್ತಿತ್ವ ಮತ್ತು ಆಕರ್ಷಣೆಯನ್ನು ಹೆಚ್ಚಿಸುತ್ತದೆ ಪ್ರೀತಿ ಸಂಪತ್ತು ಮತ್ತು ಖ್ಯಾತಿಯನ್ನು ತರುತ್ತದೆ ಮಿಥುನ ರಾಶಿಯವರು ಪ್ರವಾಸ ಪ್ರಿಯರು ಬುದ್ಧಿವಂತಿಕೆಯಿಂದ ಇತರರಿಗೆ ಮೋಡಿ ಮಾಡುವ ಗುಣವುಳ್ಳವರು ಆದರೂ ಒಮ್ಮೊಮ್ಮೆ ಇವರು ನೀರಸ ಕ್ಷಣವನ್ನು ಎದುರಿಸಬಹುದು ಹಾಗೂ ಅವರಲ್ಲಿದ್ದ ಉತ್ಸಾಹ ಬತ್ತಬಹುದು ಮಿಥುನ ರಾಶಿಗೆ ಅಧಿಪತಿ ಬುಧ ಮಿಥುನ ರಾಶಿಯವರಿಗೆ ಪನ್ನಾ ಅಥವಾ ಪಚ್ಚಿಯ ಹರಳು ಶುಭ ಹಾಗೂ ಅದೃಷ್ಟದ ಹರಳಾಗಿರುತ್ತದೆ ಇದನ್ನು ಬುಧವಾರ ಓಂ ಬುಂ ಬುಧಾಯ ನಮಃ ಎನ್ನುವ ಮಂತ್ರವನ್ನು ಹೇಳಬೇಕು ಪಚ್ಚೆ ಪನ್ನಾ ಹರಳನ್ನು ಧರಿಸುವುದರಿಂದ ಬಡತನವು ನಿವಾರಣೆಯಾಗುವುದು ಜೊತೆಗೆ ಮನಸ್ಸಿಗೆ ಶಾಂತಿಯನ್ನು ತಂದುಕೊಡುವುದು ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಯಶಸ್ಸನ್ನು ತಂದುಕೊಡುವುದು ಗಂಟಲು ಶೀತ ಕೆಮ್ಮು ಸೇರಿದಂತೆ ಇನ್ನಿತರ ಆರೋಗ್ಯ ಸಮಸ್ಯೆಗಳನ್ನು ಸಹ ನಿವಾರಿಸುವುದು ಮಾನಸಿಕವಾಗಿ ಏಕಾಗ್ರತೆಯ ಶಕ್ತಿಯನ್ನು ಹೆಚ್ಚಿಸುವುದು ಕೆಲಸದ ಒತ್ತಡ ಸೇರಿದಂತೆ ಅನೇಕ ಸಮಸ್ಯೆಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಹಸಿರು ಪಚ್ಚೆ ಹರಳು ಅವರ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ ಹಾಗೂ ಆಲೋಚನಾ ಸಾಮರ್ಥ್ಯವನ್ನು ಸುಧಾರಿಸುತ್ತದೆ ತಿಳಿ ಹಳದಿ ನೀಲವನ್ನು ಕಂಚು ಬಂಗಾರ ಅಥವಾ ಬೆಳ್ಳಿಯಲ್ಲಿ ಕಿರುಬೆರಳಿಗೆ ಧರಿಸಬೇಕು ಇದು ಕೂಡ ಶುಭವಾಗಿರುತ್ತದೆ ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರನಾಗಿದ್ದಾನೆ ಇವರು ಭಾವನಾತ್ಮಕ ಸ್ವಭಾವದವರು ಹಾಗೂ ಈ ರಾಶಿಯವರಿಗೆ ಇನ್ನೊಬ್ಬರ ಮೇಲೆ ಕಾಳಜಿ ಹೆಚ್ಚು ಹಾಗಾಗಿ ಇದು ಎಲ್ಲಾ ರಾಶಿಗಳ ತಾಯಿ ಎಂದೇ ಜನಜನಿತವಾಗಿದೆ ಭಾವನಾತ್ಮಕ ಪ್ರಕ್ಷುಬ್ಧತೆಯನ್ನು ಸಮತೋಲನಗೊಳಿಸುವುದು ಮುತ್ತಿನ ಹರಳಾಗಿದೆ ಭಾವನೆಗಳನ್ನು ಮತ್ತು ಮನಸ್ಥಿತಿಯನ್ನು ನಿಯಂತ್ರಿಸಲು ಮತ್ತು ಶಾಂತಗೊಳಿಸಲು ಸಹಾಯ ಮಾಡುತ್ತದೆ ಹಾಗೂ ಅವರ ವ್ಯಕ್ತಿತ್ವವನ್ನು ಹೆಚ್ಚಿಸುತ್ತದೆ ಖಿನ್ನತೆ ಮತ್ತು ಮಾನಸಿಕ ಅಸ್ವಸ್ಥತೆಗಳನ್ನು ಗುಣಪಡಿಸುವಲ್ಲಿ ಮತ್ತು ಬುದ್ಧಿವಂತಿಕೆಯ ಅಂಶವನ್ನು ಹೆಚ್ಚಿಸುವಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಇದನ್ನು ಸೋಮವಾರ ಬೆಳಿಗ್ಗೆ ಚಂದ್ರನ ಮಂತ್ರವಾದ ಓಂ ಸೋಂ ಸೋಮಾಯ ನಮಃ ಎನ್ನುವ ಮಂತ್ರವನ್ನು ಹೇಳುವುದರ ಮೂಲಕ ಧರಿಸಬೇಕು ಮುತ್ತನ್ನು ಧರಿಸುವುದರಿಂದ ಕರ್ಕರಾಶಿಯವರು ನೆನಪಿನ ಶಕ್ತಿ ಮತ್ತು ಜ್ಞಾನವು ಹೆಚ್ಚುವುದು ಬುದ್ಧಿ ಶಕ್ತಿಯನ್ನು ಹೆಚ್ಚಿಸುವುದು ಕೋಪ ಮತ್ತು ಮಾನಸಿಕ ಉದ್ವಿಗ್ನತೆಯನ್ನು ನಿಯಂತ್ರಿಸುತ್ತದೆ ನಿದ್ರಾಹೀನತೆ ಹಲ್ಲಿನ ತೊಂದರೆ ಮೂತ್ರದ ಕಾಯಿಲೆ ಇರುವವರಿಗೂ ಉತ್ತಮ ಪರಿಹಾರ ದೊರೆಯುವುದು ಪುರುಷರಿಗೆ ಸೂಕ್ತ ಸಮಯದಲ್ಲಿ ವಿವಾಹವಾಗಲು ಸಹಾಯ ಆಗುವುದು ಈ ರಾಶಿಯವರು ಹವಳವನ್ನು ಧರಿಸಿದರೂ ಸಾಕಷ್ಟು ಉತ್ತಮ ಫಲಗಳು ದೊರೆಯುವುದು ಕರ್ಕರಾಶಿಯ ಆರೋಹಣದಲ್ಲಿ ಜನಿಸಿದವರಿಗೆ ರಾಜಯೋಗ ಸಹ ದೊರೆಯುವುದು ಸಿಂಹರಾಶಿಯವರು ಅದೃಷ್ಟದ ಕೇಂದ್ರಬಿಂದುಗಳು ಇದ್ದುದನ್ನು ಇದ್ದ ಹಾಗೆಯೇ ಹೇಳುವ ಸ್ವಭಾವ ನೇರ ನಡೆ ನುಡಿಯವರು ಪ್ರೀತಿಪಾತ್ರರಿಗೆ ನಿಷ್ಠಾವಂತರು ಜೊತೆಗೆ ಉದಾರಿಗಳು ಈ ರಶಿಯ ಅಧಿಪತಿ ಸೂರ್ಯ ಅದೃಷ್ಟ ರತ್ನ ಮಾಣಿಕ್ಯ ಅಥವಾ ರೂಬಿ ಇದನ್ನು ಧರಿಸುವುದರಿಂದ ವಿಶೇಷ ಶಕ್ತಿ ಲಭಿಸುವುದು ಇದನ್ನು ಧರಿಸುವುದರಿಂದ ಕಣ್ಣಿಗೆ ಸಂಬಂಧಪಟ್ಟ ಸಮಸ್ಯೆಗಳು ನಿವಾರಣೆಯಾಗುವುದು ಇದನ್ನು ಅನಾಮಿಕ ಬೆರಳಿಗೆ ಧರಿಸುವುದರಿಂದ ಋಣಾತ್ಮಕ ದೋಷಗಳು ನಿವಾರಣೆಯಾಗಿ ಧನಾತ್ಮಕ ಫಲಗಳು ಲಭಿಸುವುದು ಇದನ್ನು ಭಾನುವಾರ ಧಾರಣೆ ಮಾಡಬೇಕು ಇದನ್ನು ಬುಧವಾರ ಬೆಳಿಗ್ಗೆ ಓಂ ಗೃಣಿ ಸೂರ್ಯಾಯ ನಮಃ ಎನ್ನುವ ಮಂತ್ರವನ್ನು ಹೇಳುವ ಮೂಲಕ ಧರಿಸಬೇಕು ಮಾಣಿಕ್ಯ ಹರಳನ್ನು ಧರಿಸುವುದರಿಂದ ಧೈರ್ಯ ಭಯ ದುಃಖ ಮತ್ತು ಇತರ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡುವುದು ಉದ್ಯೋಗ ಕ್ಷೇತ್ರದಲ್ಲಿ ಉನ್ನತ ಸ್ಥಾನಮಾನ ಕಲ್ಪಿಸಿಕೊಡುವುದು ಮೂಳೆಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆ ಮತ್ತು ತಲೆನೋವಿನ ಸಮಸ್ಯೆಯನ್ನು ನಿವಾರಣೆ ಮಾಡುವುದು ಸಿಂಹರಾಶಿಯ ಆರೋಹಣದಲ್ಲಿ ಜನಿಸಿದವರು ಹವಳವನ್ನು ಧರಿಸುವುದರಿಂದಲೂ ಅಪಾರ ಅದೃಷ್ಟವನ್ನು ಪಡೆಯಬಹುದು ಎಂದು ಜ್ಯೋತಿಷ್ಯಶಾಸ್ತ್ರ ಹೇಳುವುದು ಕನ್ಯಾ ರಾಶಿಯವರು ತಮ್ಮ ವ್ಯವಹಾರಗಳಲ್ಲಿ ಬಹಳ ಪ್ರಾಯೋಗಿಕ ಮತ್ತು ಶ್ರದ್ಧೆಯುಳ್ಳವರು ಈ ರಾಶಿಯವರು ವಿಮರ್ಶಾತ್ಮಕರಾಗಿದ್ದು ಇತರರ ಮೇಲೆ ಕಠಿಣತೆಯನ್ನು ತೋರ್ಪಡಿಸುವವರು ಈ ರಾಶಿಯ ಅಧಿಪತಿ ಬುಧ ಹಾಗಾಗಿ ಪಚ್ಚೆಯನ್ನು ಧರಿಸಬೇಕು ಪಚ್ಚೆರತ್ನವನ್ನು ಧರಿಸುವುದರಿಂದ ಯಾವುದೇ ಆರೋಗ್ಯ ಸಮಸ್ಯೆಗಳಿದ್ದರೂ ನಿವಾರಣೆಯಾಗುವುದು ಇದನ್ನು ಅನಾಂಗಿಕ ಬೆರಳಿಗೆ ಬುಧವಾರ ಧರಿಸುವುದರಿಂದ ಎಲ್ಲಾ ದೋಷಗಳು ನಿವಾರಣೆಯಾಗುವುದು ಇದನ್ನು ರಾಶಿಯವರು ಬುಧವಾರ ಓಂ ಬುಂ ಬುಧಾಯ ನಮಃ ಎನ್ನುವ ಮಂತ್ರ ಹೇಳುವುದರ ಮೂಲಕ ಧರಿಸಬೇಕು ಪಚ್ಚೆ ಹರಳನ್ನು ಧರಿಸುವುದರಿಂದ ರಾಶಿಯವರು ಬಡತನವನ್ನು ನಿವಾರಣೆ ಮಾಡಿಕೊಳ್ಳಬಹುದು ಶಾಂತಿಯುತವಾದ ಹಾಗೂ ಯಶಸ್ಸಿನ ಜೀವನವನ್ನು ಹೊಂದಬಹುದು ಕೆಮ್ಮು ಮತ್ತು ಗಂಟಲಿಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಯನ್ನು ಹೊಂದಿದ್ದರೆ ಬಹುಬೇಗ ನಿವಾರಣೆ ಮಾಡುವುದು ಕೆಲಸದಲ್ಲಿ ತೊಂದರೆ ಮತ್ತು ಮಾನಸಿಕ ಚಿಂತೆಗಳು ಕಾಡುತ್ತಿದ್ದರೆ ಅದನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಈ ರಾಶಿಯವರು ಲಗ್ನೇಶನ ಸ್ಥಾನವನ್ನು ಪರಿಶೀಲಿಸಿ ವಜ್ರ ಮತ್ತು ನೀಲಿಮಣಿಯನ್ನು ಸಹ ಧರಿಸಬಹುದು ಪಚ್ಚೆ ಹರಳನ್ನು ಈ ರಾಶಿಯವರು ಧರಿಸುವುದರಿಂದ ಅವರ ಬೌದ್ಧಿಕ ಸಾಮರ್ಥ್ಯ ಹೆಚ್ಚುತ್ತದೆ ಅಂತೆಯೇ ಅವರಿಗೆ ವೃತ್ತಿಪರ ಹಾಗೂ ಸೃಜನಶೀಲ ಕ್ಷೇತ್ರಗಳಲ್ಲಿ ನೆರವನ್ನು ನೀಡುತ್ತದೆ ಅಂತೆಯೇ ಈ ರಾಶಿಯವರನ್ನು ಉತ್ತಮ ಸಂಭಾಷಣಾವಾದಿಯನ್ನಾಗಿ ಮಾಡುತ್ತದೆ ತುಲಾರಾಶಿಯವರು ಸಮತೋಲನ ಹಾಗೂ ಸಾಮಸ್ಯ ಕಾಪಾಡಿಕೊಳ್ಳುವಲ್ಲಿ ಸಿದ್ಧಹಸ್ತರು ಅಂತೆಯೇ ಸೌಂದರ್ಯ ಪ್ರಿಯರು ಆದರೂ ಇತರರೊಂದಿಗೆ ಸಾಮಸ್ಯ ಸಾಧಿಸುವುದು ಅವರಿಗೆ ಕಠಿಣವಾಗಬಹುದು ಶುಕ್ರನು ಅಧಿಪತಿಯಾಗಿರುವಂತಹ ತುಲಾರಾಶಿಯವರು ವಜ್ರ ಅಥವಾ ಉಪವಜ್ರವನ್ನು ಧರಿಸುವುದು ಒಳ್ಳೆಯದು ಇದನ್ನು ಧರಿಸುವುದರಿಂದ ಯಶಸ್ಸು ಕೀರ್ತಿ ಲಭಿಸುವುದು ನೀವು ನ್ಯಾಯದ ಪರವಾಗಿರುವುದರಿಂದ ಈ ವಜ್ರದ ಹರಳನ್ನು ಧರಿಸಿ ಇದರಿಂದ ಕೀರ್ತಿ ಗೌರವಗಳು ನಿಮಗೆ ಸಿಗುವುದು ಇದನ್ನು ಧರಿಸಲು ಸೂಕ್ತವಾದ ದಿನ ಶುಕ್ರವಾರ ವಜ್ರದ ಹರಳನ್ನು ಅನಾಮಿಕ ಬೆರಳಿನಲ್ಲಿ ಧರಿಸಬೇಕು ತುಲಾ ರಾಶಿಯವರಿಗೆ ವಜ್ರ ಅದೃಷ್ಟದ ಹರಳು ನೀಲಮಣಿಯು ರಾಜಯೋಗವನ್ನು ತಂದುಕೊಡುವುದು ಶುಕ್ಲ ಪಕ್ಷದ ಶುಕ್ರವಾರದಂದು ವಜ್ರವನ್ನು ಧರಿಸಬೇಕು ಧರಿಸುವಾಗ ಓಂ ಶುಂ ಶುಕ್ರಾಯ ನಮಃ ಎಂದು ಜಪಿಸಬೇಕು ವಜ್ರ ಧರಿಸುವುದರಿಂದ ತುಲಾರಾಶಿಯವರು ಆರೋಗ್ಯದಲ್ಲಿ ಸುಧಾರಣೆ ಧೈರ್ಯ ಹಾಗೂ ಬುದ್ಧಿವಂತಿಕೆಯನ್ನು ಪಡೆದುಕೊಳ್ಳುವರು ಬೆಂಕಿಯಂತಹ ಅಪಾಯಗಳಿಂದ ರಕ್ಷಣೆ ನೀಡುವುದು ವ್ಯಕ್ತಿಗೆ ಸೂಕ್ತ ವಯಸ್ಸಿನಲ್ಲಿ ವಿವಾಹವಾಗಲು ಸಹಾಯ ಮಾಡುವುದು ಮಹಿಳೆಯರಲ್ಲಿ ಮತ್ತು ಪುರುಷರಲ್ಲಿ ಲೈಂಗಿಕ ಆರೋಗ್ಯವನ್ನು ಸುಧಾರಣೆ ಮಾಡುವುದು ಬಯಸಿದ ಮಾನಸಿಕ ಸಂಕಲ್ಪಗಳು ನೆರವೇರುವುದು ಸಂತಾನ ಹೊಂದಲು ಅಥವಾ ಪುತ್ರ ಸಂತಾನ ಪಡೆಯಲು ಬಯಸುವವರು ವಜ್ರವನ್ನು ಧರಿಸಬಾರದು ವೃಶ್ಚಿಕ ರಾಶಿ ಈ ರಾಶಿಯವರನ್ನು ಅರ್ಥಮಾಡಿಕೊಳ್ಳುವುದು ಕಷ್ಟಕರವಾಗಿದೆ ಏಕೆಂದರೆ ವೈಯಕ್ತಿಕವಾಗಿ ಒಂಟಿಯಾಗಿರಲು ಹೆಚ್ಚು ಬಯಸುತ್ತಾರೆ ಆದರೂ ಒಮ್ಮೆಮ್ಮೆ ಭಾವೋದ್ರಿಕ್ತರಾಗುತ್ತಾರೆ ಈ ರಾಶಿಯ ಅಧಿಪತಿ ಮಂಗಳ ಹಾಗಾಗಿ ಹವಳವನ್ನು ಧರಿಸುವುದರಿಂದ ಅದೃಷ್ಟವು ನಿಮ್ಮದಾಗುವುದು ಅವರ ಅದೃಷ್ಟದ ಹರಳು ಕೆಂಪು ಹವಳವು ಅಧಿಕಾರ ಸ್ಥಾಪನೆ ಹಾಗೂ ನಾಯಕತ್ವದ ಗುಣದಲ್ಲಿ ಯಶಸ್ಸು ಸಾಧಿಸಲು ಸಹಕಾರಿಯಾಗಿದೆ ಪ್ರೀತಿ ಪ್ರಣಯ ಹಾಗೂ ಅದೃಷ್ಟಕ್ಕೆ ಸೂಕ್ತವಾಗಿದೆ ತ್ವಚೆ ಸಂಬಂಧಿತ ಸಮಸ್ಯೆಗಳನ್ನು ಈ ಹರಳು ನಿವಾರಿಸುತ್ತದೆ ಇದನ್ನು ಧರಿಸುವುದರಿಂದ ರಕ್ತದೋಷ ಭೂಮಿ ದೋಷ ಹಾಗೂ ಋಣಬಾಧೆಯಿದ್ದಲ್ಲಿ ನಿವಾರಣೆಯಾಗುವುದು ಈ ಹರಳನ್ನು ಮಂಗಳವಾರ ಧರಿಸುವುದರಿಂದ ಯಶಸ್ಸು ಕೀರ್ತಿ ಪ್ರಾಪ್ತಿಯಾಗುವುದು ಈ ಹರಳನ್ನು ತೋರುಬೆರಳು ಅಥವಾ ಕಿರುಬೆರಳಲ್ಲಿ ಧರಿಸಬಹುದು ಶುಕ್ಲ ಪಕ್ಷದ ಮಂಗಳವಾರದಂದು ಓಂ ಬೌಂ ಭೌಮಾಯ ನಮಃ ಎನ್ನುವ ಮಂತ್ರವನ್ನು ಹೇಳುವ ಮೂಲಕ ಧರಿಸಬೇಕು ಹವಳವನ್ನು ಧರಿಸುವುದರಿಂದ ಕಳೆದುಕೊಂಡ ಆಸೆ ಆಕಾಂಕ್ಷೆಗಳು ಜೀವ ಪಡೆದುಕೊಳ್ಳುವುದು ಧೈರ್ಯ ಶಕ್ತಿ ಹಾಗೂ ಬುದ್ಧಿಯು ಹೆಚ್ಚುವುದು ಸೂಕ್ತ ವಯಸ್ಸಿನಲ್ಲಿಯೇ ಮಹಿಳೆಯರಿಗೆ ವಿವಾಹವಾಗಲು ಸಹಾಯ ಮಾಡುವುದು ರಕ್ತವನ್ನು ಶುದ್ಧೀಕರಿಸುವುದು ಹಾಗೂ ಆರೋಗ್ಯ ಸಮಸ್ಯೆಗಳನ್ನು ಸುಲಭವಾಗಿ ನಿವಾರಿಸುವುದು ಮಕ್ಕಳನ್ನು ದುಷ್ಟಶಕ್ತಿ ಮತ್ತು ಕೆಟ್ಟ ಚಟಗಳಿಂದ ರಕ್ಷಣೆ ನೀಡುವುದು ಧನು ರಾಶಿ ಬುದ್ಧಿವಂತ ಧಾರ್ಮಿಕ ಸೌಹಾರ್ದಯುತ ಮಹತ್ವಾಕಾಂಕ್ಷೆಯ ಮತ್ತು ಮುಕ್ತ ಮನೋಭಾವವು ಧನು ರಾಶಿಯವರನ್ನು ಮೇಲ್ದರ್ಜೆಗೆ ಏರಿಸುತ್ತದೆ ಆದಾಗ್ಯೂ ಒಮ್ಮೊಮ್ಮೆ ಅತೃಪ್ತತೆ ಅಶಾಂತಿ ಅವರನ್ನು ಕಾಡುತ್ತದೆ ಗುರು ರಾಶಿಯ ಅಧಿಪತಿಯಾಗಿರುವುದರಿಂದ ಕನಕ ಪುಷ್ಯರಾಗವನ್ನು ಈ ರಾಶಿಯವರು ಧರಿಸಬೇಕು ಈ ಹರಳನ್ನು ಧರಿಸುವುದರಿಂದ ವಿಶೇಷ ಚೈತನ್ಯ ನಿಮ್ಮಲ್ಲಿ ಉಂಟಾಗುವುದು ಮಾನಸಿಕ ಖಿನ್ನತೆ ದೂರವಾಗಿ ನೀವು ಮಾಡುವಂತಹ ಎಲ್ಲಾ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುವುದು ಹೋಟೆಲ್ ವ್ಯಾಪಾರಿಗಳು ವ್ಯವಹಾರಸ್ಥರಾಗಿದ್ದಲ್ಲಿ ಯಶಸ್ಸು ಸಿಗುವುದು ಗುರುವಾರದಂದು ಈ ಹರಳನ್ನು ಅನಾಮಿಕ ಬೆರಳಿಗೆ ಧರಿಸಬೇಕು ಹಳದಿ ನೀಲಮಣಿ ಅವರಿಗೆ ಜೀವನದಲ್ಲಿ ಶಿಸ್ತು ಹಾಗೂ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಅಂತೆಯೇ ಅವರನ್ನು ಆಧ್ಯಾತ್ಮಿಕತೆಗೆ ಸೆಳೆಯುತ್ತದೆ ಈ ಮಣಿ ವೈವಾಹಿಕ ಸಂತೋಷವನ್ನು ತರುತ್ತದೆ ಹಾಗೂ ಮಹತ್ವಾಕಾಂಕ್ಷೆಗಳೊಂದಿಗೆ ವ್ಯವಹರಿಸುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಪುಷ್ಯರಾಗ ಹರಳನ್ನು ಧರಿಸುವುದರಿಂದ ವ್ಯಕ್ತಿಯಲ್ಲಿ ಬುದ್ಧಿಶಕ್ತಿ ಜ್ಞಾನ ಸಮೃದ್ಧಿ ಮತ್ತು ಗೌರವ ಲಭಿಸುವುದು ಈ ಹರಳನ್ನು ಧರಿಸುವುದರಿಂದ ಗಂಡು ಸಂತಾನವನ್ನು ಪಡೆಯಬಹುದು ಜೊತೆಗೆ ವ್ಯಕ್ತಿ ಯಾವುದೇ ಪಾಪ ಕರ್ಮಗಳನ್ನು ಮಾಡದಂತೆ ತಡೆಯುವುದು ಮಕರ ರಾಶಿಯವರು ಹೆಚ್ಚು ಮಹತ್ವಾಕಾಂಕ್ಷಿಗಳು ಹಾಗೂ ಅವರ ಸಾಮಾಜಿಕ ಸ್ಥಾನಮಾನವನ್ನು ಹೆಚ್ಚಿಸುವ ಭೌತಿಕ ವಿಷಯಗಳ ನಡುವೆ ಹೆಚ್ಚು ಖುಷಿಯಾಗಿರುತ್ತಾರೆ ಈ ಚಿಹ್ನೆಯು ಹೆಚ್ಚು ಸ್ಥಿರವಾದ ಗುಣವನ್ನು ಹೊಂದಿದೆ ಹಾಗೂ ದೀರ್ಘಾವಧಿಯ ಸಹಭಾಗಿತ್ವವನ್ನು ಬಯಸುತ್ತದೆ ಹೆಚ್ಚು ಶ್ರಮಜೀವಿಗಳಾಗಿರುವ ಈ ರಾಶಿಯವರು ಹೆಚ್ಚು ಗಮ್ಯಸ್ಥಾನವನ್ನು ತಲುಪುವಲ್ಲಿ ಉತ್ಸಾಹಿಗಳಾಗಿರುತ್ತಾರೆ ಶನಿಯು ಮಕರ ರಾಶಿಯ ಅಧಿಪತಿ ಹಾಗಾಗಿ ಇಂದ್ರನೀಲವನ್ನು ಧರಿಸುವುದು ಒಳ್ಳೆಯದು ನೀಳವನ್ನು ಧರಿಸುವುದರಿಂದ ಸಾಡಿ ಸಾತಿ ಪಂಚಮ ಶನಿ ಅಷ್ಟಮ ಶನಿ ದೋಷವು ನಿವಾರಣೆಯಾಗುವುದು ರೋಗ ರುಜಿನ ಗುಹ್ಯ ರೋಗ ಹಾಗೂ ಚರ್ಮರೋಗಗಳು ನಿವಾರಣೆಯಾಗುವುದು ನೀಲಮಣಿಯನ್ನು ಶನಿವಾರ ಅಥವಾ ಶುಕ್ರವಾರ ವಿಧಿವಿಧಾನಗಳೊಂದಿಗೆ ಧರಿಸಬೇಕು ಅಮೂಲ್ಯವಾದ ರತ್ನವಾಗಿರುವ ನೀಲಿ ನೀಲಮಣಿ ಈ ರಾಶಿಯವರಿಗೆ ಅಮೂಲ್ಯವಾದ ಶಕ್ತಿ ಸಾಮರ್ಥ್ಯವನ್ನು ನೀಡುತ್ತದೆ ಇದು ವೇಗವಾಗಿ ತನ್ನ ಪರಿಣಾಮವನ್ನು ಬೀರುತ್ತದೆ ಚಿನ್ನ ಹಾಗೂ ಬೆಳ್ಳಿಯಲ್ಲಿ ಈ ರತ್ನವನ್ನು ಅಳವಡಿಸುವುದು ಶೀಘ್ರ ಯಶಸ್ಸಿಗೆ ಕಾರಣವಾಗಿದೆ ನೀಲಿಮಣಿ ಧರಿಸುವುದರಿಂದ ಮಕರ ರಾಶಿಯವರಿಗೆ ಸಂಪತ್ತು ಸಂತೋಷ ಹಾಗೂ ಸಕಾರಾತ್ಮಕ ಭಾವನೆಯೂ ದೊರೆಯುವುದು ಗಾಳಿಯಿಂದ ಹರಡುವ ರೋಗ ಪಾಶ್ವವಾಯು ಸಂಧಿವಾತಗಳಂತಹ ಆರೋಗ್ಯ ಸಮಸ್ಯೆಗಳನ್ನು ನಿಯಂತ್ರಣದಲ್ಲಿ ಇಡುವುದು ನೀಲಿಮಣಿ ಧರಿಸುವ ಮೊದಲು ಸೂಕ್ತ ಜ್ಯೋತಿಷ್ಯ ಸಲಹೆ ಪಡೆಯಲು ಮರೆಯದಿರಿ ಮಕರ ರಾಶಿಯಂತೆ ರಾಶಿಯ ಚಿಹ್ನೆಯ ಅಧಿಪತಿ ಶನಿ ನೀಲಿ ನೀಲಮಣಿ ಈ ರಾಶಿಯ ಅದೃಷ್ಟ ಹರಳಾಗಿದೆ ಈ ರಾಶಿಯವರು ಮಾನವೀಯ ಗುಣವುಳ್ಳವರು ಹಾಗೂ ಸ್ವಾವಲಂಬಿಗಳು ನೀಲಿ ನೀಲಮಣಿ ಕಲ್ಲು ಈ ಚಿಹ್ನೆಗೆ ಅತೀಂದ್ರಿಯ ಶಕ್ತಿಯನ್ನು ನೀಡುತ್ತದೆ ಹಾಗೂ ಈ ರಾಶಿಯವರು ಇದನ್ನು ಧರಿಸಿದಾಗ ಅವರಿಗೆ ಧನಾತ್ಮಕ ಶಕ್ತಿ ತುಂಬುತ್ತದೆ ಭಾವನಾತ್ಮಕ ಶಕ್ತಿಯನ್ನು ಉತ್ತೇಜಿಸುತ್ತದೆ ಮತ್ತು ಯಶಸ್ಸು ಮತ್ತು ಖ್ಯಾತಿಯನ್ನು ತರುತ್ತದೆ ಈ ರಾಶಿಯ ಅಧಿಪತಿಯು ಶನಿಯಾಗಿರುವುದರಿಂದ ಇಂದ್ರನೀಲವನ್ನು ಧರಿಸುವುದು ಒಳ್ಳೆಯದು ಹೃದಯಕ್ಕೆ ಸಂಬಂಧಿಸಿದ ಸಮಸ್ಯೆ ಹಾಗೂ ಉದರ ಸಂಬಂಧಿ ಸಮಸ್ಯೆಗಳು ನೀಲವನ್ನು ಧರಿಸುವುದರಿಂದ ನಿವಾರಣೆಯಾಗುವುದು ಈ ಹರಳನ್ನು ವಿಶೇಷವಾಗಿ ಶುಕ್ರವಾರದ ದಿನ ಅನಾಮಿಕ ಬೆರಳಿಗೆ ಧರಿಸುವುದರಿಂದ ವಿಶೇಷವಾದ ತೇಜಸ್ಸು ಶಕ್ತಿ ದೊರೆಯುವುದು ಕುಂಭರಾಶಿಯವರು ಈ ಹರಳನ್ನು ಶನಿವಾರ ಬೆಳಿಗ್ಗೆ ಓಂ ಶಂ ಶನೈಶ್ಚರಾಯ ನಮಃ ಎನ್ನುವ ಮಂತ್ರವನ್ನು ಪಠಿಸುವುದರ ಮೂಲಕ ಧರಿಸಬೇಕು ನೀಳಮಣಿ ಧರಿಸುವುದರಿಂದ ಸಂಪತ್ತು ಸಂತೋಷ ಮತ್ತು ಖ್ಯಾತಿಯನ್ನು ಹೆಚ್ಚಿಸುವುದು ಇದು ಮನಸ್ಸಿಗೆ ನಿರಾಳತೆಯನ್ನು ಕಲ್ಪಿಸಿಕೊಡುವುದು ಸಂಧಿವಾತ ಅಂಡವಾಯು ಮತ್ತು ಗಾಳಿಯಿಂದ ಹರಡುವಂತಹ ರೋಗಗಳಿಂದ ರಕ್ಷಣೆ ನೀಡುವುದು ಜೀವನದಲ್ಲಿ ಉತ್ತಮ ಸ್ಥಾನ ಪಡೆದುಕೊಳ್ಳಲು ಸಹಾಯ ಮಾಡುವುದು ಧರಿಸುವ ಮೊದಲು ತಜ್ಞರ ಸಲಹೆ ಪಡೆಯಿರಿ ರಾಶಿಯವರ ಅತ್ಯಂತ ಗಮನಾರ್ಹ ಗುಣವೆಂದರೆ ಅವರ ಅರ್ಥಗರ್ಭಿತ ಸ್ವಭಾವ ಮತ್ತು ಅವರಲ್ಲಿ ಆಧ್ಯಾತ್ಮಿಕತೆ ಅಥವಾ ಅತೀಂದ್ರಿಯತೆಯ ಪ್ರಜ್ಞೆಯಾಗಿದೆ ಪ್ರೀತಿ ಹಾಗೂ ಅನುರಾಗದ ಭಾವನೆಯುಳ್ಳವರು ಸೃಜನಶೀಲತೆಯುಳ್ಳವರು ಆದರೂ ಒಮ್ಮೊಮ್ಮೆ ತೀವ್ರ ಆಲೋಚನೆ ಅವರನ್ನು ಕಂಗೆಡಿಸುತ್ತದೆ ಹಾಗೂ ನಕಾರಾತ್ಮಕ ಚಿಂತನೆಯಲ್ಲಿ ತೊಡಗುತ್ತಾರೆ ಈ ರಾಶಿಯ ಅಧಿಪತಿ ಗುರುವಾಗಿರುವುದರಿಂದ ಈ ರಾಶಿಯವರು ಪುಷ್ಯರಾಗ ಹರಳನ್ನು ಧರಿಸಬೇಕು ಚರ್ಮದ ಸಮಸ್ಯೆಗಳು ಉಪ್ಪು ನೀರಿನಿಂದ ಕಂಡುಬರುವ ದೋಷಗಳು ನಿವಾರಣೆಯಾಗುವುದು ಆದರೆ ಈ ಹರಳನ್ನು ಮುನ್ನ ಪೂಜೆ ಮಾಡಿ ಧರಿಸುವುದು ಒಳ್ಳೆಯದು ಇದನ್ನು ಶುಕ್ಲ ಪಕ್ಷದ ಗುರುವಾರದಂದು ಬೆಳಿಗ್ಗೆ ಓಂ ಬ್ರಹ್ಮ ಬೃಹಸ್ಪತಯೇ ನಮಃ ಎನ್ನುವ ಮಂತ್ರವನ್ನು ಜಪಿಸುವುದರ ಮೂಲಕ ಹರಳನ್ನು ಧರಿಸಬೇಕು ಹರಳನ್ನು ಧರಿಸುವುದರಿಂದ ವ್ಯಕ್ತಿ ಶಕ್ತಿ ಬುದ್ಧಿ ಜ್ಞಾನ ಸಮೃದ್ಧಿ ಮತ್ತು ಗೌರವವನ್ನು ಪಡೆದುಕೊಳ್ಳುವನು ಪೊಕರಾಜ್ ಹರಳನ್ನು ಧರಿಸುವುದರಿಂದ ಗಂಡು ಸಂತಾನವನ್ನು ಪಡೆದುಕೊಳ್ಳಬಹುದು ಜೊತೆಗೆ ಸಾಕಷ್ಟು ಸಕಾರಾತ್ಮಕ ಸಂಗತಿಗಳು ಜೀವನದಲ್ಲಿ ಸಂಭವಿಸುತ್ತವೆ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು